ಪಾದಯಾತ್ರೆ ಶುರು ಮಾಡ್ತೀನಿ ಅಂದಾಗ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ನಿಲುವೇನಿರುತ್ತೆ? ಅವಕಾಶ ಕೊಡಲಿಲ್ಲ ಅಂತಂದ್ರೆ ಈ ಶೂ ಮುಗಿದು ಹೋಗುತ್ತೆ ಅಂತ ತಿಳ್ಕೊಂಡಿದ್ರು ಅವರು. ಭ್ರಷ್ಟಾಚಾರಕ್ಕಿಂತ ಲೂಟಿ ಎಷ್ಟು ಮಟ್ಟಿಗೆ ಆ ಸಮುದಾಯ ಅದನ್ನು ಕಾಣಿಸುತ್ತೆ ಅನ್ಸುತ್ತೆ ತಮಗೆ? ಪೇಪರ್ದಲ್ಲಿ ಅಡ್ವರ್ಟೈಸ್ಗಳ ಮೂಲಕ ಇವತ್ತು ಮುಖ್ಯಮಂತ್ರಿ ಆದರೂ ಇಷ್ಟು ಕೆಟ್ಟ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಂದ್ರೆ ಹಿಂದುಳಿದ ವರ್ಗದಲ್ಲಿ ಇಲಾಖೆಯಲ್ಲಿ ಸುಮಾರು 300 ಕೋಟಿ ರೂಪಾಯಿ ಹಗರಣ ಆಗೈತಿ. ಇವತ್ತು ಕರ್ನಾಟಕದಾದ್ಯಂತ ಜನರಿಗೆ ಸ್ಪಷ್ಟ ಆಗೈತಿ ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬ ಒಂದು ಭ್ರಷ್ಟ ಕುಟುಂಬ ಅಂತ. ಪಾದಯಾತ್ರೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇದೆ. ಈಗ ನನ್ನ ಜೊತೆ ಬಿಜೆಪಿಯ ವಿಧಾನಸಭೆ ಪ್ರತಿಪಕ್ಷ ಉಪನಾಯಕರಾದಂತಹ ಅರವಿಂದ್ ಬೆಲ್ಲದವರು ಇದ್ದಾರೆ. ಪಾದಯಾತ್ರೆ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರ ಬೆಂಗಳೂರಿಂದ ನಡೀತಾ ಇದ್ದೀರಿ, ಅವತ್ತಿಗೂ ಇವತ್ತಿಗೂ ಏನ್ ಅನ್ಸಿದೆ ನಿಮ್ಗೀಗ? ನೀವ ನೋಡಾತಿರಿ ಶಿವು, ಅವಾಗಿಂದ ನೀವು ಕೂಡ ನಮ್ಮ ಜೊತೆನ ನೋಡ್ತಾ ಇದ್ರಿ. ದಿನದಿಂದ ದಿನಕ್ಕೆ ಜನರ ಉತ್ಸಾಹ, ಜನರ ಪ್ರತಿಕ್ರಿಯೆ, ಜನರ ಪಾರ್ಟಿಸಿಪೇಷನ್ ಎಲ್ಲದು ಬಹಳ ಅಂದ್ರೆ ಬಹಳ ಹೆಚ್ಚಾಗತ್ತೆ. ಬಟ್ ಒಂದೇನು ಅಂದ್ರೆ, ನೀವು ಪಾದಯಾತ್ರೆ ಶುರು ಸೆಷನ್ ಅಲ್ಲಿ ವಿಷಯ ಪ್ರಸ್ತಾಪ ಮಾಡ್ತೀನಿ ಅಂದಾಗ ಅವಕಾಶ ಕೊಡ್ಲಿಲ್ಲ. ಪಾದಯಾತ್ರೆ ಶುರು ಮಾಡ್ತೀನಿ ಅಂದಾಗ ಮತ್ ಇವತ್ತಿಗೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರ ನಿಲುವು ಏನಿರುತ್ತೆ? ಅವರು ಸಿದ್ದರಾಮಯ್ಯನವ್ರ ವಿಚಾರ ಏನಿತ್ತಂದ್ರೆ ಅಸೆಂಬ್ಲಿಯಲ್ಲಿ ನಮ್ಗೆ ಅವಕಾಶ ಕೊಡಲಿಲ್ಲ ಅಂತಂದ್ರೆ ಈ ಶೂ ಮುಗಿದು ಹೋಗುತ್ತೆ ಅಂತ ತಿಳ್ಕೊಂಡಿದ್ರು ಅವರು. ಆದ್ರೆ ಇವತ್ತು ಈ ಪಾದಯಾತ್ರೆ ಮೂಲಕ ಜನಜಾಗೃತಿ ಏನಾಗತೈತಿ, ಇದರಿಂದ ಅವ್ರದ್ದು ಜಂಗಾಬಲ ಹುಡುಕ್ದಂಗ ಆಗೈತಿ. ಹಂಗಾಗಿ ಮುಂಜಾನೆಯಿಂದ ಸಂಜೆ ತನಕ ಏನೇನೋ ಸಂಜಾಯಿಸಿ ಜನರ ಮೂಲಕ ಪೇಪರ್ದಲ್ಲಿ ಅಡ್ವರ್ಟೈಸ್ಗಳ ಮೂಲಕ ಇವತ್ತು ಮುಖ್ಯಮಂತ್ರಿ ಆದವರು ಇಷ್ಟು ಕೆಟ್ಟ ಪರಿಸ್ಥಿತಿಗೆ ಬಂದಿದ್ದಾರೆ ಅಂತಂದ್ರೆ ತಾವು ಅಸೆಂಬ್ಲಿಯಲ್ಲಿ ಮಾತನಾಡಿದ್ದು ವಾಲ್ಮೀಕಿ ಹಗರಣದ ಬಗ್ಗೆ ಅದು ಜನ ಒಪ್ಕೊಳ್ಳೋದಿಲ್ಲ ಅನ್ನೋದಕ್ಕೆ ಅಥವಾ ಮೀಡಿಯಾನೂ ಅದನ್ನು ಕ್ಯಾರಿ ಮಾಡೋದಿಲ್ಲ ಅಂದೇ ತಿಳ್ಕೊಂಡು ಒಂದು ಪೇಪರ್ದಲ್ಲಿ ಅದನ್ನು ಅಡ್ವರ್ಟೈಸ್ಮೆಂಟ್ ಕೊಟ್ಟು ತಾವೇನು ಅಸೆಂಬ್ಲಿಯಲ್ಲಿ ಮಾತಾಡಿದ್ದೇವೆ ಅದನ್ನು ಹೊರ ಬರುವಂಥ ಪ್ರಯತ್ನ ಅವರು ಹೊರ ತೊಗೊಂಬರುವಂಥ ಪ್ರಯತ್ನ ಅವ್ರು ಮಾಡ್ತಿದ್ದಾರೆ. ಇದು ಅವ್ರದ್ದು ಡೆಸ್ಪರೇಷನ್ ತೋರಿಸ್ತದೆ. ಇಡೀ ವಾಲ್ಮೀಕಿ ಸಮುದಾಯ ಈ ವಾಲ್ಮೀಕಿ ಹಗರಣದ ಭ್ರಷ್ಟಾಚಾರಕ್ಕಿಂತ ಲೂಟಿ ಎಷ್ಟು ಮಟ್ಟಿಗೆ ಆ ಸಮುದಾಯ ಅದನ್ನು ಕಾಣಿಸುತ್ತೆ ಅನ್ಸುತ್ತೆ ತಮಗೆ? ವಾಲ್ಮೀಕಿ ಸಮುದಾಯ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ಗೆ ಹೋಸರ್ತೆ ಸಪೋರ್ಟ್ ಮಾಡ್ತು. ನಮ್ಮ ರಾಜ್ಯದಲ್ಲಿ 14 ST ಸೀಟ್ಗಳಿದಾವೆ, ರಿಸರ್ವ್ ಸೀಟ್. 14 ಎಸ್ ಟಿ ಸೀಟ್ಗಳಲ್ಲಿ ಭಾರತೀಯ ಜನತಾ ಪಕ್ಷ ಸೋತು ಕಾಂಗ್ರೆಸ್ ಪಕ್ಷ ಅಲ್ಲಿ ಬಂತು. ದೇವದುರ್ಗ ಹೊರತುಪಡಿಸಿ ಅದು ಬಂತು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಎಸ್ ಟಿ ಸಮುದಾಯ ಅವ್ರ ಹಿಂದಿದ್ದಾಗ ಇದೇನು ವಾಲ್ಮೀಕಿ ಹಗರಣ ಆಯಿತು, ಇದರಿಂದ ಅವ್ರಿಗೆಲ್ಲರಿಗೂ ದೊಡ್ಡ ಪ್ರಮಾಣದ ನಿರಾಶೆ ಆಗೈತೆ. ಭಾರತೀಯ ಜನತಾ ಪಕ್ಷ ನಮ್ಗೆ ರಿಸರ್ವೇಷನ್ ನಮ್ಮ ಹೆಚ್ಚು ಕೊಟ್ಟರು ಕೂಡ ನಾವು ಇದನ್ನು ಮಾಡಿದ್ದೀವಿ, ಆದರೆ ಇವ್ರು ಹಿಂಗೆ ನಡ್ಕೊಂಡಿದ್ದಾರೆ ಅಂಥೇಳಿ. ಹಂಗಾಗಿ ಇವತ್ತು ಎಸ್ ಟಿ ಸಮುದಾಯ ಪೂರ್ತಿ ನಿರಾಶೆ ಆಗೈತೆ. ಅದೇ ರೀತಿ ಬೇರೆ ಬೇರೆ ಸಮುದಾಯಗಳು, ಇವತ್ತು ಮುಸ್ಲಿಂ ಸಮಾಜನ ನಾವು ತೊಗೊಂಡ್ರೆ ಅವ್ರು ದೊಡ್ಡ ಪ್ರಮಾಣದಲ್ಲಿ ಪೂರ್ತಿ 100% ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರು. ಇವತ್ತು ವಕ್ಫದಲ್ಲಿ ಹಗರಣ ಆಯಿತು. ಅದೇ ರೀತಿ ಹಿಂದುಳಿದ ನಿಗಮದಲ್ಲಿ ಸುಮಾರು ಹಿಂದುಳಿದ ವರ್ಗದಲ್ಲಿ ಇಲಾಖೆಯಲ್ಲಿ ಸುಮಾರು 300 ಕೋಟಿ ರೂಪಾಯಿ ಹಗರಣ ಆಗೈತಿ. ಆಮೇಲೆ ಇವತ್ತು ಎಸ್ ಸಿ ಏನು ರಿಸರ್ವ್ಡ್ ಫಂಡ್ ಇದೆ ಅದು 25,000 ಅವರು ಡೈವರ್ಷನ್ ಆಗಿದೆ. ನಮ್ಮ ಧಾರವಾಡದಲ್ಲಿ ನಿನ್ನೆ ಒಂದು ಹಗರಣ ಹೊರಗೆ ಬಂದೈತಿ. ಏನು ಎಸ್ ಸಿಗಳ ಟ್ರೈನಿಂಗಿಗೆ ಏನು ದುಡ್ಡು ಕೊಟ್ಟಿದ್ದಾರೆ ಆ ಎಸ್ ಸಿಗಳ ಟ್ರೈನಿಂಗ್ದಲ್ಲಿ ದೊಡ್ಡ ಪ್ರಮಾಣದ ಘೋಟಾಲ ಆಗೈತಿ. ಈ ರೀತಿ ಇವರು ಯಾರು ನೀವು ಕಾಂಗ್ರೆಸ್ಸಿಗೆ ನಮ್ಗೆ ಓಟ್ ಹಾಕಿರಿ ಬರ್ರಿ ನಿಮಗೆ ನಾವು ಜಡಿತೇವೆ ಅಂಥೇಳಿ ಆ ಟೈಪ್ ಎಲ್ಲ ಕಾಂಗ್ರೆಸ್ಸಿಗೆ ಓಟ್ ಹಾಕಿದವ್ರಿಗೆ ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ನಂಬಿಕೆ ಇಟ್ಟು ಓಟ್ ಹಾಕಿದವ್ರಿಗೆ ಅವ್ರನ್ನ ಹುಡುಕಿ ಹುಡುಕಿ ಅವ್ರ ಸಮಾಜದ್ದು ಅವ್ರ ವಿಷಯದಲ್ಲಿ ಘೋಟಾಲ ಭ್ರಷ್ಟಾಚಾರ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಸಿದ್ದರಾಮಯ್ಯನವ್ರಿಗೆ ನನಗೆ ಅನಿಸಿದ ಮಟ್ಟಿಗೆ ಅವರಿಗೆ ಇದು ನನ್ನ ಕೊನೆಯ ಟರ್ಮ್. ಹಂಗಾಗಿ ಇದರಲ್ಲಿ ಎಷ್ಟು ಹಾಕಿದ ಅಷ್ಟು ನಾ ದುಡ್ಡು ಮಾಡೋಣ. ನಾಳೆ ನನ್ನ ಮಗಗ ಮತ್ತು ಮೊಮ್ಮಗಗ ಆಗೋಸ್ ಈಗ ಮಾಡಿಡೋಣ ಅಂತೇಳಿ ಅವ್ರ ವಿಚಾರ ಇದ್ದಂಗೆ ಐತೆ. ಸ್ಪಷ್ಟವಾಗಿ ಹೇಳ್ತಿದ್ರಿ ಅಹಿಂದ ನಾಯಕ ಸಿದ್ದರಾಮಯ್ಯನವರು ಅಹಿಂದಾಗೆ ಮೋಸ ಮಾಡ್ತಿದ್ರು ಅನ್ನೋ ದಾಟಿಯಲ್ಲಿ ಅಂಕಿ ಅಂಶ ಪ್ರಕಾರ ಕೊಟ್ಟಿದ್ರಿ. ಅಲ್ಪಸಂಖ್ಯಾತರಿಗೂ ಕೂಡ ಇದರಲ್ಲಿ ಅನ್ಯಾಯ ಆಗಿದೆ, ದಲಿತರಿಗೆ ಎಸ್ ಸಿ ಎಸ್ ಟಿಗೆ ಅನ್ಯಾಯ ಆಗಿದೆ, ಎಲ್ಲಾ ದಿಸೆಯಲ್ಲೂ ಕೂಡ ಅಹಿಂದ ನಾಯಕ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಅನ್ಯಾಯ ಆಗಿದೆ ಅನ್ನೋದು ಹೇಳ್ತಿದ್ರಿ. ಜನ ಇದನ್ನು ಒಪ್ತಾರ? ಜನ 100% ಒಪ್ತಾರ. ಯಾಕಂದ್ರೆ ಈಗ ಅವ್ರ ಮುಖವಾಡ ಕಳಚಿ ಬಿದ್ದೈತಿ ಸಿದ್ದರಾಮಯ್ಯನವ್ರ ಮುಖವಾಡ. ಹಾಗಾಗಿ ಇವ ನೀವು ಜನರ ರಿಸ್ಪಾನ್ಸ್ ನೋಡ್ರಿ, ಬೇರೆ ಬೇರೆ ಕಡೆ ನೀವು ಈಗ ಮಾತಾಡಿಸಿ ನೋಡಿದ್ರೆ ಜನರಿಗೆ ಗೊತ್ತಾಗಿದೆ. ಸೊ ಹಾಗಾಗಿ ಇವತ್ತು ಕರ್ನಾಟಕದಾದ್ಯಂತ ಜನರಿಗೆ ಸ್ಪಷ್ಟ ಆಗೈತಿ ಸಿದ್ದರಾಮಯ್ಯ ಮತ್ತು ಅವ್ರ ಕುಟುಂಬ ಒಂದು ಭ್ರಷ್ಟ ಕುಟುಂಬ ಅಂತೇಳಿ. ಎಸ್, ಇದಿಷ್ಟು ವಿಧಾನಸಭೆ ಪ್ರತಿಪಕ್ಷದ ಉಪನಾಯಕರಾದಂಥ ಅರವಿಂದ ಬೆಲ್ಲದವರ ಮಾತು.
ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಎಲ್ಲಾ ಜನರಿಗೂ ಕೂಡ ಅಹಿಂದ ನಾಯಕ ಎಂದು ಕರೆಸಿಕೊಳ್ಳತಕ್ಕಂಥ ಸಿದ್ದರಾಮಯ್ಯನವರಿಂದ ಸರ್ಕಾರದಿಂದ ಅನ್ಯಾಯ ಆಗಿದೆ, ಜನ ಈ ದಿಸೆಯಲ್ಲಿ ಅವರಿಗೆ ಪಾಠ ಕಲಿಸ್ತಾರೆ ಅನ್ನೋ ವಿಷಯವನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಇದು ಇವ್ರ ಮಾತು, ತಾವೇನ್ ಹೇಳ್ತೀರಿ? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.